ಹಾಯ್ ಹೆಲೋ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಇಲ್ಲಿ ನಿಂತಿದ್ದೀನಿ, ನನ್ನ ಮುಂದೆ ತುಂಬ ಸ್ಟೌವ್ಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೋಡ್ತಿದ್ದೀರಾ. ಹೌದು, ಹಿಟ್ಟೆ ಮಾರ್ಕೆಟು ಅನ್ನೋ ಕಂಪ್ನಿಯವರು ಹೊಸದಾಗಿ ವುಡ್ ಸ್ಟೌವ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆಲ್ಲ ಮಾಹಿತಿ ತಿಳ್ಸೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನಿ, ಇವಾಗ ಅವ್ರನ್ನ ಪರಿಚಯ ಮಾಡಿಕೊಂಡು ಇದನ್ನು ಹೇಗೆ ಯೂಸ್ ಮಾಡೋದು, ಇದು ಬಳಕೆ ಹೇಗೆ, ಇದು ವುಡ್ ಸ್ಟೌವ್ ಅಂದಮೇಲೆ ಎಲ್ರಿಗೂ ಏನೇನೋ ಕ್ವಶನ್ಸ್ ತಲೆಯಲ್ಲಿ ಓಡ್ತಾ ಇದೆ ಅಲ್ವಾ, ಎಲ್ಲಪ್ಪ ವುಡ್ ಹಾಕೋದು ಇದರಲ್ಲಿ ಹೇಗೆ ಎತ್ತ ಅಂತೆಲ್ಲ, ಇದ್ರ ಎಲ್ಲ ಕ್ವಶನ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಇವತ್ತು. ಬನ್ನಿ, ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇವ್ರ ಆಫೀಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಕನಕಪುರ್ ರೋಡಲ್ಲಿ. ಇಲ್ಲಿಗೆ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಮೆಟ್ರೋನಲ್ಲಿ ಈಸಿಯಾಗಿ ಹೋಗ್ಬೋದು. ಮೆಟ್ರೋನ ಲಾಸ್ಟ್ ಸ್ಟೇಷನ್ ಆಗಿರುವಂತಹ ಕನಕಪುರ್ ರೋಡ್ನ ಸಿಲ್ಕ್ ಇನ್ಸ್ಟಿಟ್ಯೂಟ್ ಸ್ಟಾಪ್ನಲ್ಲಿ ಇಳ್ಕೊಂಡ್ರೆ ಅದರ ಬ್ಯಾಕ್ ಸೈಡ್ಗೆ ಸರ್ವಿಸ್ ರೋಡ್ ಇದೆ, ಅದರ ಎದುರುಗಡೆನೆ ನಮಗೆ ಇವರ ಸ್ಟೋರು ಕಾಣಿಸುತ್ತೆ. ಈ ಸ್ಟೋರ್ಗೆ ನಾವು ಹೋದರೆ ಇಲ್ಲಿರುವಂತಹ ಹಲವು ರೀತಿಯ ವೇರಿಯಂಟ್ಸ್ನ ನಾವು ಖುದ್ದಾಗಿ ನೋಡಿ ಅದರ ಮಾಹಿತಿನೂ ಕೂಡ ನಾವು ತಿಳ್ಕೊಳ್ಬೋದು. ಬನ್ನಿ, ಇವಾಗ ನಮ್ಮ ಜೊತೆ ಹಿಟ್ಟೆ ಮಾರ್ಕೆಟ್ ಕಂಪ್ನಿಯ ಓನರ್ ಆಗಿರುವಂತಹ ಚಿದಾನಂದ್ ಸರ್ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಂಡು ಇದನ್ನ ಹೇಗೆ ಬಳಕೆ ಮಾಡೋದು, ವೇರಿಯಂಟ್ ಹೇಗಿದೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದು ಇಲ್ಲಿ ನಾವು ನೋಡ್ತಾ ಇದ್ದೀನಿ ಇವಾಗ ವುಡ್ ಸ್ಟೌವ್ನ ನೀವು ಇಟ್ಟಿದ್ದೀರಾ. ನೀವು ಇದು ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅಂದರೆ ಯಾಕೆ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ಬಂತು ಸ್ಟಾರ್ಟ್ ಮಾಡಬೇಕು ಅಂತ? ಓಕೆ, ಈಗ ಎಲ್ಲ ಕಡೆನೂ ಮೊದಲೆಲ್ಲ ಏನಿತ್ತು, ನಮ್ಮ ಹತ್ರ ಎಲ್ಲ ಹಳ್ಳಿನಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ನಮ್ಮದು ಒಲೆಗಳು ಯೂಸ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಕಣ್ಣಲ್ಲಿ ಬೇಕಾದಷ್ಟು ಹೊಗೆ ಬರ್ತಾಯಿತ್ತು, ಧೂಳು ಬರ್ತಾಯಿತ್ತು, ಮಸಿ ಹತ್ತಾಯಿತ್ತು, ಹಿಂಗೆಲ್ಲ ಆಗಿ ಆಮೇಲೆ ಏನು ಮಾಡಿದ್ರು ಮೋದಿಜಿಯವರೆಲ್ಲ ಬಂದಮೇಲೆ ಇದನ್ನು ತೆಗೆದುಬಿಟ್ಟು ಗ್ಯಾಸ್ ಸ್ಟೌವ್ನ ಯಾರಿಗೂ ತೊಂದರೆ ಆಗಬಾರ್ದು, ರೋಗಗಳು ಬರಬಾರ್ದು ಅಂತೇಳಿ ಗ್ಯಾಸ್ ಸ್ಟೌವ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದಾದಮೇಲೆ ಒಲೆ ಹಳ್ಳಿನಲ್ಲಿ ಮಾತ್ರ ಕೆಲವು ಕಡೆ ಮಾತ್ರ ಸೀಮಿತ ಆಗಿದೆ, ಎಲ್ಲೂ ಇಲ್ಲ. ಸೊ ಅದಕ್ಕೆ ಅದರಿಂದ ಏನಾಗ್ತದೆ ಅಂದರೆ ಟೇಸ್ಟು ಆ ಟೇಸ್ಟ್ ಬರ್ತಾ ಇಲ್ಲ. ಈಗ ಗ್ಯಾಸ್ನಲ್ಲಿ ಮಾಡೋದ್ರಿಂದ ಕೆಲವು ಕಾರಣಗಳಿಂದ ಅವ್ರಿಗೆ ಸರಿಯಾಗಿ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಏನೋ ಒಂದು ತೊಂದರೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಅನ್ಕೊಂಡಿದ್ದೀವಿ, ಈಗ ಸಿ ಅದೇ ಟೇಸ್ಟು ಯಾವಾಗ ನೀವು ಹಳ್ಳಿ ಕಡೆ ಹೋಗಿದ್ದೀರ ರಾಜ್ಯ ಮನೆ ನೀವು ಆ ಟೇಸ್ಟ್ ಒಂದು ಬರ್ತಾ ಇರುತ್ತೆ ಅಂತೇಳಿ. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾವೀಗ ಇದೊಂದು ಕಾನ್ಸೆಪ್ಟ್ ಎಂದು ತೊಗೊಂಬಂದ್ವಿ. ಸರ್, ಎಷ್ಟು ವೇರಿಯಂಟ್ಸ್ ಇದಾವೆ ಇಲ್ಲಿ? ಮೇಡಮ್, ಇದರಲ್ಲಿ ನಾವು ಮನೆಯಿಂದ ಹಿಡಿದ್ಬಿಟ್ಟು ಅಪ್ ಟು ಇಂಡಸ್ಟ್ರಿ ಲೆವೆಲ್ವರೆಗೂ ನಾವು ಇದನ್ನು ವೇರಿಯಂಟ್ಸ್ ಮಾಡಿದ್ದೀವಿ ಅಂತ. ಸೊ ರೈಟ್ ಫ್ರಮ್ ಇದು ನೋಡಿದರೆ ಇದನ್ನು ಒಂದು 8-10 ಜನಕ್ಕೆ ಮಾಡುವಂಥದ್ದು ಮನೆಗೆ, ಈ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರುತ್ತೆ ಅದಕ್ಕೆ. ಇದೊಂದು 25-30 ಜನ ಈ ಹಳ್ಳಿನಲ್ಲೆಲ್ಲ ಪೂರ್ತಿ ಒಂದು 3-4 ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ಇರುತ್ತೆ, ಅಥವಾ ಯಾರು ಗೆಸ್ಟ್ಗಳು ಬಂದರು ಅವ್ರಿಗೆ ಮಾಡಲಿಕ್ಕೆ ಅಂತೇಳಿ, ಅಥವಾ ನಮಗೆ ಈವನ್ ಸೆಮಿ ಕಮರ್ಷಿಯಲ್ ಅಂತಲೂ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ನಿಮಗೆ ಇವಾಗ ಸ್ಟ್ರೀಟ್ ಫುಡ್ ಅವರಾಯಿತು ಅಥವಾ ನಿಮಗೆ ಮಿರ್ಚಿ ಬಜ್ಜಿ ಮಾಡೋರಾಯಿತು, ಇಂಥವ್ರಿಗೆಲ್ಲ ಏನಾಗುತ್ತೆ, ಇದು ಅನುಕೂಲ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು 60-70 ಜನ, 80 ಜನ ನಿಮಗೆ ಮಾಡಲಿಕ್ಕೆ ಇದು ಪ್ರಾಪರ್ ಕಮರ್ಷಿಯಲ್ ಸ್ಟೌವ್. ನಿಮಗೆಲ್ಲ ಇವಾಗ ಚಿಕ್ಕ ಹೋಟೆಲ್ಗಳಿಗೆ ಮತ್ತು ಈಗ ಸ್ಟ್ರೀಟ್ ಫುಡ್ಗಳಲ್ಲಿ ಸೊ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದಾದಮೇಲೆ ಇನ್ನೊಂದು, ಇದಕ್ಕೆ ನಾ ಹೇಳ್ತೀನಿ ಒಂದು, ಅದು W1 ಅಂತೀವಿ. ಇದು W1. ಇದು W2 ಮಾಡಲ್ ಸೆಮಿ ಕಮರ್ಷಿಯಲ್. W2 ಮಾಡಲ್, ಓಕೆ. ಇದು W4 ಮಾಡಲು, ಇದು ಪ್ರಾಪರ್ ಕಮರ್ಷಿಯಲ್. ಓಕೆ, ಇದು ಬಂದ್ಬಿಟ್ಟು ದೊಡ್ಡ ಕಮರ್ಷಿಯಲ್. ಇದು ಇದ್ರಲ್ಲಿ ಒಂದು 500-600 ಜನಕ್ಕೆ ನಾವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಬಟ್ ಜನ ಇದನ್ನ ಆಲ್ರೆಡಿ 700-800 ಜನ ಕೂಡ ಮಾಡ್ಕೊತಾ ಇದಾರೆ. ಇದು ಏನ್ ಮೆಟೀರಿಯಲ್ ಏನಿದು? ಇದು ಒಂದು ಕ್ಯಾಸ್ಟರ್ ಅಂತೇಳಿ. ಕ್ಯಾಸ್ಟರ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದು ಬಂದ್ಬಿಟ್ಟು ಇಟ್ ಕನ್ಸ್ಯೂಮ್ಸ್ ಲೆಸ್ ಫುಡ್ ಅಂಡ್ ಪ್ರೊಡ್ಯೂಸಸ್ ಮೋರ್ ಹೀಟ್ ಅಂತೇಳಿ. ಇದರಲ್ಲಿ ಬಂದು ನಿಮಗೆ ಹೀಟ್ ಒಂದು 1,000-1,200-1,400 ಡಿಗ್ರಿ ಸೆಂಟಿಗ್ರೇಡ್ ವರ್ಗೂ ಇದರಲ್ಲಿ ಹೀಟು ಅಬ್ಸರ್ವ್ ಮಾಡಿ ಇಟ್ಕೊಳುತ್ತೆ. ಸೊ ನಮ್ದ್ರಲ್ಲಿ ಬೆಂಕಿ ಹೆಚ್ಚಿಗೆ ಬರಲ್ಲ, ಬೆಂಕಿ ಒಳಗಡೆ ಇಟ್ಕೊಳುತ್ತೆ. ಇದನ್ನ ಹೀಟ್ ಮಾಡ್ಬಿಟ್ಟು ಈ ಹೀಟ್ ನ ಬ್ಲೋರ್ ಇಂದ, ಬ್ಲೋರ್ ಯಾವಾಗ ಕೊಡ್ತೀವಿ ಅವಾಗ ಆ ಹೀಟ್ ನ ಮೇಲಕ್ಕೆ ಕೊಡುತ್ತೆ ಅಂತೇಳಿ. ಓಕೆ, ಇದರಲ್ಲಿ ಇರುವಂತ ಹೀಟ್ ಬ್ಲೋ ಇಂದ ಆಚೆ ಬರುತ್ತೆ. ಓಕೆ, ಅದರಿಂದ ನಮಗೆ ಮೆಟಲ್ ಅದರ ಮೇಲ್ಗಡೆ ಏನು ಪಾತ್ರೆ ಇಟ್ಟಿರ್ತೀರ, ಸೊ ಆ ಪಾತ್ರೆ ಹೀಟ್ ಬೇಗ ಹೀಟ್ ಆಗುತ್ತೆ. ಓಕೆ, ಹಂಗಿದ್ರೆ ಪಾತ್ರೆ ಕೂಡ ಕಪ್ಪಗಾಗಲ್ಲ ಅನ್ಸುತ್ತೆ. ಕಪ್ಪಗೆ ಏನಾಗಲ್ಲ, ಇದರಲ್ಲಿ ಏನು ಚಿಕ್ಕ ಚಿಕ್ಕ ಕಿಡಿ ಏನು ಬರುತ್ತೆ ಅದ್ರ ಮೇಲೆ ಕೂತಿರುತ್ತೆ, ಬೂದಿ ಟೈಪ್ ಕೂತಿದ್ರೆ ಒಂದ್ಸರಿ ಬಟ್ಟೆ ತೊಗೊಂಡು ಹೊರಿಸ್ಬಿಟ್ರೆ ಹೋಗ್ಬಿಡುತ್ತೆ. ಮೊದಲೆಲ್ಲ ಕಪ್ಪು ಅಂತಂದ್ರೆ ಹಂಗೆ, ಮೊದಲೆಲ್ಲ ನೀವು ಮಾಡ್ಬೇಕಾದ್ರೆ ಕಾರ್ಬನ್ ಡೆಪಾಸಿಟ್ ಎಲ್ಲ ಆಗಿ ದಪ್ಪ ದಪ್ಪ ಕೂತ್ಕೊಳ್ತಾ ಇತ್ತು ತಳ ಎಲ್ಲ. ಸೊ ಆ ರೀತಿ ಕುತ್ಕೊಂಡು ಕಲ್ಲಾಕಿ ತಿಕ್ಕಿ ತುಳಿಯೋಂಗೇನಾಗಲ್ಲ ಇದ್ರಲ್ಲಿ. ಓಕೆ, ನಮ್ಮ ಜನಗಳಿಗೆಲ್ಲ ಒಂದು ತಲೆನೋವು ಏನಂತ ಹೇಳಿದ್ರೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಪಾತ್ರೆ ತೊಳೆಯೋದಕ್ಕಷ್ಟೇ, ಯಾಕಂದರೆ ತಳ ಪೂರ್ತಿ ಕಪ್ಪಗಾಗ್ಬಿಟ್ಟಿರುತ್ತೆ ಅಂತ. ಬಟ್ ಇವರು ಮಾಡ್ರನ್ ವೇನಲ್ಲಿ ಇದು ಸ್ಟೌವ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಥರ ಯಾವ ತಲೆನೋವುಗಳು ಕೂಡ ನಮಗಿರಲ್ಲ. ನನಗಂತೂ ಇದನ್ನು ನೋಡ್ತಿದ್ರೆ ಹೇಗಿದು, ಹೇಗೆ ಬಳಕೆ ಮಾಡೋದು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಸರ್, ನನಗೆ ಜಾಸ್ತಿ ಕ್ಯೂರಿಯಾಸಿಟಿ ಆಗ್ತಾ ಇದೆ ಹೇಗಿದನ್ನು ಯೂಸ್ ಮಾಡೋದು ಅಂತ ಹೇಳಿ.
ಈಗ ನಮಗೆ ಡೆಮೋ ತೋರಿಸ್ತೀರಾ ನೀವು? ಎಸ್ ಮೇಡಮ್. ಸಿ ನಾರ್ಮಲಿ ಎಲ್ಲರಿಗೂ ಅದೇ ಕೇಳ್ತಾ ಇರ್ತಾರೆ, ಇದು ಹೆಂಗೆ ಹಚ್ಚೋದು ಹೆಂಗೆ ಮಾಡೋದು ಅಂತೇಳ್ಬಿಟ್ಟು. ಸೊ ಇದನ್ನು ಸಿ ದಿಸ್ ಇಸ್ ಬೇಸಿಕ್ ಥಿಂಗ್ ಆ್ಯಕ್ಚುಲಿ. ಏನು ಮಾಡಬೇಕು, ಇದನ್ನು ತೊಗೊಂಡು ಒಂದು 4 ಡ್ರಾಪು ಒಂದು 10 ಡ್ರಾಪು ಅದು ಸೀಮೆಣ್ಣೆ, ಇದು ಡೀಸೆಲ್ ಸ್ವಲ್ಪ ಡೀಸೆಲ್ ಹಾಕ್ಬಿಟ್ರೆ ಸೀಮೆಣ್ಣೆ ಅಂತ ನಿಮಗೆಲ್ಲ ಸ್ಮೆಲ್ ಎಲ್ಲ ಬರುತ್ತೆ ಕೈ ಅಡುಗೆ ಎಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಒಂದಿಷ್ಟು ಡೀಸೆಲ್ ಹಾಕ್ಬಿಟ್ಟು ಒಂದು 20 ಡ್ರಾಪು ಸ್ವಲ್ಪ ಹಾಕಿ ಕಡ್ಡಿ ಹಚ್ಚಿ ನಾನು ಡೀಸೆಲ್ ಏನಕ್ಕೆ ಹಾಕ್ತೀನಿ ಅಂದರೆ ಇದು ಭಾಳ ಸ್ಲೋ ಉರಿಯುತ್ತೆ ಇದು, ಅದಕ್ಕೋಸ್ಕರನೇ ನಾನು ಇದನ್ನು ಹಚ್ಚೋದು ಇದನ್ನು. ಸೊ ಇದು ಭಾಳ ಹೊತ್ತು ಇಟ್ಕೊಳುತ್ತೆ ಇದು ಅಂತೇಳಿ. ಆಮೇಲೆ ಅದು ಹಾಕ್ಬಿಟ್ಟು ಕ್ರಾಸಾಗಿ ಒಂದಿಷ್ಟು ಕಡಿಗೆ ಪೀಸ್ಗಳನ್ನ ನೀವು ಹತ್ಕೊಳ್ಳೋದಕ್ಕೆ ನೀವು ಹೆಲ್ಪ್ ಆಗೋದಕ್ಕೆ. ಓಕೆ, ಇಷ್ಟೊಂದು ಈಸಿನಾ ಇದರಲ್ಲಿ ಹಚ್ಚಿಸೋದು ಅಡುಗೆ ಮಾಡೋದು? ಇದು ಭಾಳ ಈಸಿ ಮೇಡಮ್, ಇದು ಕಲ್ತ್ಕೊಳ್ಳೋವರೆಗೂ ಅಷ್ಟೇ. ಒಂದು ಸ್ಟಿಕ್ಗೆ ಒಂದು ವೇಸ್ಟ್ ಬಟ್ಟೆನ ಸುತ್ತಿ ಅದಕ್ಕೆ ಸ್ವಲ್ಪ ಅವರು ಒಂದು 2-3 ಡ್ರಾಪ್ ಅಷ್ಟೇ ಡೀಸೆಲ್ನ ಹಾಕಿದ್ರು ಬೇಗ ಹತ್ತಿಸ್ಕೊಳ್ಳಿ ಅಂತ. ಹತ್ತಿಸ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕದು ಈ ಥರ ವೇಸ್ಟು ಏನು ಕಟ್ಕೆ ಪೀಸ್ಗಳಿದೆ ಅದನ್ನು ಹಾಕಿದ್ರು ಅದು ಉರಿತಾ ಇದೆ ಇವಾಗ ನೀವು ನೋಡ್ತಿದ್ದೀರಾ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಸರ್? ಇದು ಇದು ಬ್ಲೋವರ್ ಇದೆಲ್ಲ, ಇದು ಬ್ಲೋವರ್ನ ಇದಕ್ಕೆ ಹಾಂ ನೀವು ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಹಾಕಿದ್ರಾಗುತ್ತೆ. ಇದು ಸ್ವಿಚ್ ಆನ್ ಮಾಡಿಕೊಂಡು ಬ್ಲೋವರ್ ಆನ್ ಆಗುತ್ತೆ. ಈ ಬ್ಲೋವರ್ನಲ್ಲಿ ನಿಮಗೆ ಕಂಟ್ರೋಲ್ ಕೂಡ ಇದೆ, ಸಿಮ್ಮು ಹೆಚ್ಚು ಕಡಿಮೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಒಂದ್ಸರಿ ನೀವು ಇದಕ್ಕೆ ಅಡಾಪ್ಟ್ ಮಾಡಿದಿರಂದ್ರೆ ನಿಮಗೆ ಬೆಂಕಿ ಆಟೋಮೆಟಿಕ್ ಸ್ಟಾರ್ಟ್ ಆಗೋಯ್ತಾಗಲ. ಓಕೆ, ಇದು ಬ್ಲೋವರ್ ಯಾಕೆ ಅವ್ರು ಕನೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ನಾವೆಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ ಒಂದು ಪೈಪ್ನ ಇಟ್ಕೊಂಡು ಉಫ್ 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 ಅಂತ ಊದ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಉರಿ ಜಾಸ್ತಿ ಆಗಬೇಕು, ಅದು ಈಕ್ವಲ್ ಆಗಿ ಎಲ್ಲ ಕಡೆ ಹರಡಬೇಕು ಅನ್ನೋ ಕಾರಣಕ್ಕೆ. ಈಗ ಮಾಡ್ರನ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಬ್ಲೋವರ್ನ ಕನೆಕ್ಟ್ ಮಾಡ್ತಿದ್ದಾರೆ, ಅದನ್ನು ನಾವು ಆಪ್ರೇಟ್ ಮಾಡೋದಕ್ಕೆ ಒಂದು ಇದು ಕೂಡ ಇದೆ, ಮೀಡಿಯಮ್ಮು ಹೈ ಲೋ ಈ ಥರ ನಮಗೆ ಹೇಗೆ ಬೇಕೋ ಅದನ್ನು ನಾವು ಅದನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ನಾವು ಇವಾಗ ಇಲ್ಲಿ ನೋಡ್ತಿದ್ವಿ ಸರ್, ಇವಾಗ ಇದು ಹೈಯಲ್ಲಿ ಸೆಟ್ ಮಾಡಿದ್ದೀರಾ ನೀವು ಬ್ಲೋವರ್ನ? ಇದು ಮೀಡಿಯಂ ಇದೆ ಮೇಡಮ್. ಮೀಡಿಯಂ ಇದೆ. ಓಕೆ, ಇದರಲ್ಲಿ ನೀವೀಗ ಒಂದು 7 ರೇಂಜ್ ಇದೆ ಇದರಲ್ಲಿ. ನಾವು 2 ಟೈಪ್ ಇದೆ ಇದರಲ್ಲಿ, ಒಂದು ಮೆಕ್ಯಾನಿಕಲ್ ಬ್ಲೋವರ್ ಬರುತ್ತೆ, ಇನ್ನೊಂದು ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಬ್ಲೋವರ್ ಟೈಪ್ ಬರುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ನಾನು ಯೂಸ್ ಮಾಡ್ತಾ ಇರೋದು ಈಗ. ಇದರಲ್ಲಿ ನೀವು ಒಂದಕ್ಕೆ ಇಟ್ಕೊಂಡ್ರೆ ನಿಮಗೆ ಸ್ಲೋ ಆಗಿರುತ್ತೆ, ಸಿಮ್ ಅಂತ ನಾವೇನು ಗ್ಯಾಸಲ್ಲಿ ಇರ್ತೀವಿ ಆ ಟೈಪು. ಇವಾಗ ಇದನ್ನ ಹಂಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ, ಹಂಗೆ ಇನ್ಕ್ರೀಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಇದರಲ್ಲಿ ಇಷ್ಟರಲ್ಲಿ ನಾವು ಎಷ್ಟೊತ್ತು ಅಂದರೆ ಬಿಸಿ ಮಾಡ್ಬೋದು, ಅಂದರೆ ಎಷ್ಟೊತ್ತು ಅಡುಗೆನ ಮಾಡ್ಬೋದು, ಎಷ್ಟು ಗಂಟೆ? ನಿಮಗೆ ಇದು ಹಚ್ಕೊಡೋದಕ್ಕೆ ಅಷ್ಟೇ ಮಾಡೋದು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ಹಾಕೊಂಡ್ಬಿಟ್ಟು ಒಂದ್ಸರಿ ಮುಕ್ಕಾಲು ಭಾಗ ಹಾಕಿ ಬೆಂಕಿ ಹಚ್ಚಿದಿರಾ ಅಂತಂದ್ರೆ ನಿಮ್ಗೆ ಒಂದ್ಸರಿ ನಿಮ್ಗೆ ಒಂದು ಆರಾಮಾಗಿ ಒಂದು 15-20 ನಿಮಿಷದವರೆಗೂ ಉರಿತಾ ಇರುತ್ತೆ. 15-20 ನಿಮಿಷ ಉರಿಯೋದ್ರಲ್ಲಿ ನಿಮ್ಗೆ ಆಗಲೇ ಹೆಚ್ಚು ಕಮ್ಮಿ ನಿಮ್ಗೆ ಒಂದು 75-80% ಅಡುಗೆ ಆಗೋಗಿರುತ್ತೆ. ಇನ್ನೊಂದು 2-3 ಕಟ್ಟಿಗೆ ಹಾಕೊಂಡು ನೀವು ಯೂಸ್ ಮಾಡ್ಕೋಬಹುದು ಅದರಲ್ಲಿ. ಓಕೆ, ಈಗ ನೋಡ್ರಿ ಒಂದ್ಸರಿ ಹತ್ಕೊಂತು ಆಗ್ಲೇ ಇದನ್ನು ಆಕ್ಚುಲಿ ಇನ್ನು ಭಾಳ ಹೀಟ್ ಆಗುತ್ತೆ, ಇನ್ನು ಈಗ ಸ್ಟಾರ್ಟ್ ಆಗಿರೋದು. ಓಕೆ, ಇನ್ನು ಭಾಳ ಹೀಟ್ ಆಗುತ್ತೆ ಅದು. ಎಷ್ಟು ಈಸಿ ಇದೆ ಅಲ್ಲ, ನಾವಿವಾಗ ಎಲ್ಲಾದರೂ ಟ್ರಿಪ್ಗೆ ಅಲ್ಲಿ ಇಲ್ಲಿ ಹೋಗಬೇಕು, ನಮ್ಮ ಏನು ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿದ್ರೆ ಗ್ಯಾಸ್ ತಗೋ ಅದು ತಗೋ ಆ ತಲೆನೋವೇ ಇರಲ್ಲ. ಇದು ಒಂದನ್ನ ತಗೊಂಡು ಹೋದರೆ ಸಾಕು, ಅಲ್ಲೇ ಬಿದ್ದಿರೋವಂಥ ಏನು ಕಟ್ಕೆ ಪೀಸ್ಗಳನ್ನ ಎತ್ತಿ ಹಾಕಿ ಅಡುಗೆ ಮಾಡಿಕೊಂಡು ನೀಟಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಯೂಸ್ ಮಾಡೋಕ್ಕೂ ತುಂಬ ಈಸಿ ಮೆಥಡ್ ಇದೆ. ಹಾಂ ಸರ್, ಎಲ್ಲನೂ ಇದೇ ಥರ ಯೂಸ್ ಮಾಡೋದ? ಸೇಮ್ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ ಮೇಡಮ್. ಇನ್ನೂ ಒಂದು ಮನೆಯದು ಕೂಡ ನಾನು ಡೈಲಿ ಮನೇಲಿ ಇದು ಮನೆಯಲ್ಲಿ ಇದು ಎಲ್ಲರಿಗೂ ಭಾಳ ಬೇಕಾದಂಥ ಒಂದು ಇನ್ಫಾರ್ಮೇಶನ್, ಅದನ್ನು ನಾನು ತೋರಿಸ್ತೇನೆ ನಿಮಗೆ. ಇದು ಕೂಡ ಸೇಮ್ ಪ್ರೊಸೀಜರನ್ನ, ಸ್ವಲ್ಪ ಡೀಸೆಲ್ ಅದಕ್ಕೆ ಒಂದು ಬೆಂಕಿ ಹಚ್ಚೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇಲ್ಲಿ ಹಾಕಿರೋದೇ ಒಂದು 4-5 ಕಟ್ಟಿಗೆ ಪೀಸ್ಗಳು. ಎಷ್ಟು ಚೆನ್ನಾಗಿ ಉರಿತಾ ಇದೆ, ಇದರಿಂದ ನಮಗೆ ಏನು ಗ್ಯಾಸ್ನ ಉಳಿತಾಯ ಕೂಡ ಮಾಡ್ಕೊಳ್ಬೋದು. ಈಗ ಗ್ಯಾಸ್ ಅಂತ ಹೇಳಿದ್ರೆ ನಾವು ಸಿಲಿಂಡರ್ಗೆ ಕಡಿಮೆ ಅಂತ ಹೇಳಿದ್ರು 800-900 ರೂಪಾಯಿ ನಾವು ಖರ್ಚು ಮಾಡೇ ಮಾಡ್ತೀವಿ. ಬಟ್ ಈ ಥರ ವೇಸ್ಟು ವುಡ್ ಪೀಸಸ್ನ ಇಟ್ಕೊಂಡು ನಾವು ಅಡುಗೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಇದು ಉಳಿತಾಯ ಕೂಡ. ನೀವು ಯಾಕೆ ಇದನ್ನು ತಗೊಳ್ಳೋಕ್ಕೆ ಥಿಂಕ್ ಮಾಡಬಾರ್ದು, ನಾನು ಇದನ್ನು ತೊಗೊಳ್ಳ ಅಂತ ಥಿಂಕ್ ಮಾಡ್ತಾ ಇದ್ದೀನಿ, ಖಂಡಿತ ತಗೊಳ್ತೀನಿ. ಯಾಕೆಂದರೆ ನಾನು ತುಂಬ ನೇಚರ್ ಲವರು, ನಾನು ಹೊರಗಡೆ ಹೋಗಿ ಈ ಥರ ಅಲ್ಲೇ ಕೂತ್ಕೊಂಡು ಕುಕ್ ಮಾಡಿ ತಿನ್ನೋದಕ್ಕೆಲ್ಲ ತುಂಬ ಇಷ್ಟಪಡ್ತೀನಿ. ಸೊ ನಾನು ಇದನ್ನು ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನಿಮಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸರ್, ಇವಾಗ ನನಗೆ ಇದನ್ನು ಔಟ್ಡೋರ್ ಯೂಸ್ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ. ಈಗ ನಾನು ಇದನ್ನು ಹೊರಗಡೆ ತೊಗೊಂಡು ಹೋಗ್ತೀನಿ, ಅಲ್ಲಿ ಕರೆಂಟ್ ಯಾವ ಥರ ಯೂಸ್ ಮಾಡ್ಕೊಳ್ಳೋದು? ನೀವು ಹೇಳ್ದಂಗೆ ಟ್ರೆಕ್ಕಿಂಗ್ ಹೋಗ್ತಾರೆ, ಕಾರಲ್ಲಿ ಹೊರಗಡೆ ಲಾಂಗ್ ಡ್ರೈವ್ಸ್ ಹೋಗ್ತಾರೆ, ಅವ್ರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ದು ಕಾರಲ್ಲೇ ಏನು ನಿಮ್ಮ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಆ ಚಾರ್ಜಿಂಗ್ ಪಾಯಿಂಟ್ನ ಡೈರೆಕ್ಟ್ ನೀವು ಇದನ್ನು ಕನೆಕ್ಟ್ ಮಾಡಿಕೊಂಡು ನಿಮಗೆ ACDC ಬ್ಲೋವರ್ಸ್ ಇದೆಲ್ಲ, ಓಕೆ, ನೀವು ಇದನ್ನು ಇಟ್ಬಿಟ್ಟು ಅಲ್ಲೇ ರೋಡ್ ಪಕ್ಕದಲ್ಲಿ ಬಿದ್ದಿರೋ ಕಡ್ಡಿ ಕಟ್ಟಿಗೆ ಪೀಸ್ಗಳು ಅಥವಾ ಏನು ಸಿಗುತ್ತೆ ತೆಂಗಿನ ಚಿಪ್ಗಳು ಏನು ಬೇಕೋ ಅದನ್ನು ಹಾಕೊಂಡು ನೀವು ಉರಿಸಿದ್ರೆ ಈಗ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ನಿಮ್ಮದು ನೀವು ಸೆಲ್ಫ್ ಕುಕ್ ಮಾಡಿಕೊಂಡು ನೀವು ಅದರಲ್ಲಿ ಯು ಕ್ಯಾನ್ ಎಂಜಾಯ್ ಮಾಡೋ ಟ್ರಿಪ್ ಅಂತ.
ಹೊರಗಡೆ ಏನೇನೋ ಮಾಡಿರುವಂತಹ ಟೇಸ್ಟಿ ಫುಡ್ ಅಂತ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈ ಥರ ಟ್ರಾವೆಲ್ ಮಾಡುವಾಗ ಇದನ್ನು ತೊಗೊಂಡು ಹೋಗಿ ನಾವೇ ಖುದ್ದಾಗಿ ಅಡುಗೆ ಮಾಡಿ ನೇಚರ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಊಟ ಮಾಡಿದ್ರೆ ಅದು ಬೇರೆ ಥರನೇ ಖುಷಿ ಅನಿಸುತ್ತೆ. ಮೇಡಮ್ ಈಗ ನೋಡಿ, ಈಗ ಹೀಟ್, ಈಗ ಟೆಂಪರೇಚರ್ ಈಗ ಫುಲ್ ಡೆವಲಪ್ ಆಗಿದೆ ಇದರಲ್ಲಿ. ಓಕೆ, ನೀವೀಗ ಮುಟ್ಟಿ ನೋಡಿ, ಈಗ ಮೇಲ್ಗಡೆ ಎಷ್ಟಿದೆ? ಹೌದು, ತುಂಬ ಹೀಟ್ ಇದೆ. ಹಾಂ, ಇದು ಮನೆದು ನೋಡಿ, ಇದು ಹೆಂಗೆ ಉರಿತಾ ಇದೆ ಅಂತೇಳಿ. ಇದರಲ್ಲಿ ಒಂದು 8-10 ಜನದವರೆಗೂ ಆರಾಮಾಗಿ ಇದರಲ್ಲಿ ಅಡುಗೆ ಮಾಡ್ಕೋಬೋದು. ಇದರಲ್ಲಿ ಇವಾಗ ನಾವು ಸಡನ್ ಆಗಿ ಆಫ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಿದು? ಈಗ ಇದನ್ನ ಒಂದ್ಸರಿ ನಿಮ್ದೆಲ್ಲ ಅಡಿಗೆ ಆಯ್ತು ಅನ್ಕೊಟ್ರಿ, ಇದ್ರಲ್ಲಿ ಕಟ್ಗೆ ಇದೆ, ಕೆಂಡ ಇದೆ. ಇದರಲ್ಲಿ ಒಂದು ಎರಡು ವಿಷಯ ನೀವು ತಿಳ್ಕೊಬೇಕು. ಇದರಲ್ಲಿ ಏನಂತ, ಇದು ಕ್ಯಾಸ್ಟ್ ಐರನ್ ಆಗಿರೋದ್ರೆ ತುಂಬಾ ಹೀಟ್ ಇರುತ್ತೆ. ಇದು ತುಂಬಾ ಹೀಟ್ ಇರೋ ಟೈಮ್ನಲ್ಲಿ ನೀವು ಅದಕ್ಕೆ ನೀರು, ಆ ಬೆಂಕಿ ಆರಿಸೋದಕ್ಕೋಸ್ಕರ ಒಂದ್ ಸ್ವಲ್ಪ ನೀರು ಹಾಕ್ತೀನಿ, ಅದು ಆದ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಆ ಟೆಂಪರೇಚರ್ ನಲ್ಲಿ 1200 ಡಿಗ್ರಿ ಟೆಂಪರೇಚರ್ ನಲ್ಲಿ ನೀವೇನಾದ್ರೂ ತಣ್ಣೊಂದು ಏನಾದ್ರೂ ಹಾಕಿದಾಗ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಇದು ನಿಮ್ಗೆ ಒಂದ್ 8-10 ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಬ್ಲೋವರ್ ನೀವು ಬಂದಾಗ, ಇದರಲ್ಲಿ ಬ್ಲೋ ಇದು ಗಾಳಿನ ಬಹಳ ಸ್ಪೀಡಲ್ಲಿ ಅದು ಗಾಳಿ ಒಳಗೆ ತಳ್ತಾ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಈ ಚೇಂಬರ್ ನಿಮಗೆ ನೋಡಿ ಇಷ್ಟು ಹೀಟ್ ಆಗಿದೆಲ್ಲ, ನೀವು ಮುಟ್ಲಿಕ್ಕೆ ಆಗಲ್ಲ ಮೇಲ್ಗಡೆ. ಹೌದು, ಬಟ್ ಇದನ್ನ ತೆಗೆದ್ಬಿಟ್ಟು ನೀವು ಇಲ್ಲಿ ಇಟ್ಕೋಬೋದು. ನೀವು ಇದು ಆಗಲ್ಲ, ತಣ್ಣಗಿರತ್ತೆ. ಇನ್ ಕೇಸ್ ಏನಾದರೂ ನೀವು ಇದನ್ನ ಏನಾದರೂ ತೆಗೆದಿದ್ದೀರಾ ಅಂತಂದ್ರೆ, ಅದಕ್ಕೋಸ್ಕರ ಇದನ್ನ ಏನು ಮಾಡಬೇಕು, ನೀವು ಒಂದ್ಸರಿ ಇದು ಆಗ್ತಿದ್ದಂಗೆ ಅಡಿಗೆ ಎಲ್ಲ ಆದ್ಮೇಲೆ ನೀವು ಇದನ್ನ ಫಸ್ಟ್ ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಸ್ವಿಚ್ ಆಫ್ ಮಾಡ್ಕೋಬೇಕಷ್ಟೆ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಅಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ಅನ್ಕೊಂಡ್ರೆ, ಸ್ವಿಚ್ ಆಫ್ ಮಾಡಿದಾಗ ಫ್ಯಾನ್ ಸ್ಟಾಪ್ ಆಗುತ್ತೆ, ಇದರಲ್ಲಿರೋ ಹೀಟ್ ವಾಪಸ್ ಬರುತ್ತೆ. ಸೊ ಇದು ಸುಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲ, ಫಸ್ಟ್ ತೆಗೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಅದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಬ್ಲೋವರ್ ಸೇಫ್. ಓಕೆ, ಅವಾಗ ಇದು ಕೂಡ ತಣ್ಣಗಾಗತ್ತೆ. ಎಸ್, ಓಕೆ. ಸೊ ಅದ್ರ ಪಾಡಿಗೆ ಅದನ್ನ ಇಲ್ಲ ಅಂತಂದ್ರೆ ಪೂರ್ತಿ ಆನ್ ಮಾಡಿ ಬಿಟ್ಬಿಡಿ, ಎಲ್ಲ ಪೂರ್ತಿ ಕರಗೋಗ್ಬಿಡುತ್ತೆ ನಿಮ್ಗೆ. ಕಟ್ಟಿಗೆ, ಇಡ್ಲಿ, ಬೂದಿ ಏನಿದೆ ಎಲ್ಲ ಕರಗೋಗುತ್ತೆ ನಿಮ್ಗೆ. ಹಾರ್ಡ್ಲಿ ಒಂದ್ 2-3% ಮಾತ್ರ ನಿಮ್ಗೆ ಬೂದಿ ಸಿಗತ್ತೆ. ಓಕೆ, ಸೊ ಇದ್ರ ಎಫಿಷಿಯನ್ಸಿ ಬಂದ್ಬಿಟ್ಟು 97-98% ಎಫಿಷಿಯನ್ಸಿ ಆಫ್ ಯುವರ್ ಫ್ಯೂಯಲ್. ಓಕೆ, ಇವಾಗ ಇದು ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಮ್ದು ನೋಡಿ, ಇದು ಮನೆದು ಬಂದು ನಮ್ದು 5,000 ಸ್ಟಾರ್ಟ್ ಆಗುತ್ತೆ. ನಮ್ದು ಅಪ್ ಟು ದೊಡ್ಡ ದೊಡ್ಡ ಹೋಟಲು, ರೆಸಾರ್ಟ್ಸು, ಅಥವಾ ನಿಮ್ದು ಒಂದು 500 kg 1,000 kg ನಾನ್ ವೆಜ್ ಎಲ್ಲ ಮಾಡ್ತಾರೆ ಡೈಲಿ ಕೆಲವು ಹೋಟೆಲ್ಗಳೆಲ್ಲ, ಅವ್ರಿಗೆ ದೊಡ್ಡ ದೊಡ್ಡ ಸ್ಟೌಗಳು ಬೇಕು. ನಮ್ದು ಅದಕ್ಕೆಲ್ಲ 47,000 ಇದೆ, 5,000 ಹಿಡಿದು 47,000 ವರ್ಗು ನಮ್ದು ರೇಂಜಸ್ ಇದೆ. ಸೊ ಬೇರೆ ಬೇರೆ ಸ್ಟೌಗಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ. ಸರ್, ಇವಾಗ ನೀವು ಹೇಳಿದ್ರಿ ಇದು ಬ್ಲೋವರ್ನ ತೆಗೆದ್ಮೇಲೆ ಅದು ತಣ್ಣಗಾಗತ್ತೆ ಅಂತ, ಎಷ್ಟು ಟೈಮ್ ತಗೊಳುತ್ತೆ ಅದು ತಣ್ಣಗಾಗಕ್ಕೆ ಕಂಪ್ಲೀಟ್ ಆಗಿ? ಮೇಡಮ್ ಇದು ಬ್ಲೋವರ್ ತೆಗೆದ್ಮೇಲೆ ತಣ್ಣಗಾಗಲ್ಲ, ಆಕ್ಚುಲಿ ಇದು ಬ್ಲೋವರ್ ಹಂಗೆ ಇಟ್ಟು ಸ್ವಿಚ್ ಆಫ್ ಮಾಡಿದ್ರೆ ಇದು ಸ್ಟಾಪ್ ಆಗತ್ತಲ್ಲ, ಸ್ಟಾಪ್ ಆದ ತಕ್ಷಣ ಗಾಳಿ ಒಳಗಡೆ ಹೋಗಲ್ಲ. ಹೌದು, ಅವಾಗ ಏನಾಗುತ್ತೆ, ಆ ಹೀಟ್ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ ಇದು ಸುಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು. ಈಗ ಇದನ್ನ ತೆಗ್ದಿಟ್ಬಿಟ್ರೆ, ತೆಗ್ದಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇದು ಸೇಫು. ಇದು ಆಮೇಲೆ ನಿಮ್ಗೆ ಇದು ಬ್ಲೋವರ್ ಎಲ್ಲ ತೆಗ್ದಿಟ್ಟು ಸೈಡಿಗೆ ತೆಗ್ದಿಟ್ಟ ಮೇಲೆ ಬೆಂಕಿ ಎಲ್ಲ ಆರಿದ ಮೇಲೆ ಇನ್ನೂ ಒಂದು 1.5-2 ಗಂಟೆವರೆಗೂ ಅದು ಹೀಟ್ ಇರುತ್ತೆ, ಟೆಂಪರೇಚರ್ ಇರುತ್ತೆ ಅದರಲ್ಲಿ. ಕುಕ್ ಅಂತ ಇನ್ ದ ಸೆನ್ಸ್ ನಿಮ್ಗೆ ಹಾಲು ಇರುತ್ತೆ, ಹಾಲು ಬಿಸಿ ಮಾಡ್ಲಿಕ್ಕೆ ಅದನ್ನ ಇಟ್ಕೋಬಹುದು. ಇವಾಗ ಸಾಂಬಾರು ಇರುತ್ತೆ, ಸಾಂಬಾರು ನಿಮ್ಗೆ ಬೆಚ್ಚಗೆ ಮಾಡುವ ಸರ್ವ್ ಮಾಡೋದಕ್ಕಿಂತಲೂ ಮುಂಚೆ ನೀವು ಸ್ವಲ್ಪ ಬಿಸಿ ಇರಬೇಕು ಅಂತಂದ್ರೆ ಅದ್ರ ಮೇಲೆ ಇಟ್ಬಿಟ್ರೆ ಒಂದು 10 ನಿಮಿಷ ನಿಮ್ಗೆ ಬಿಸಿ ಆಗೋಗುತ್ತೆ. ಈಗ ನೋಡ್ರಿ ಎಷ್ಟು ಟೆಂಪರೇಚರ್, ಮುಟ್ಲಿಕ್ಕೆ ಆಗಲ್ಲ ಇದನ್ನ. ಈಗ ಹೌದು, ಇಲ್ಲಿವರೆಗೂ ಹೀಟ್ ಹೊಡಿತಾ ಇದೆ. ಸರ್, ಇವಾಗ ದೊಡ್ಡದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತೀರಾ? ಎಸ್ ಮೇಡಮ್, ಈಗ ಇದು ಮನೆದು ಮತ್ತೆ ಸೆಮಿ ಕಮರ್ಷಿಯಲ್ ನೋಡಿದ್ರಿ. ಈಗ ಹೌದು, ಇವಾಗ ನಾನು ನಿಮ್ಗೆ ಇದು ಕಮರ್ಷಿಯಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತೇನೆ. ಮೇಡಮ್ ಅದೇ ಹಿಂಗೆ ಹಚ್ಚಿದ್ವಲ್ಲ, ಅದೇ ಟೈಪ್ ಇದನ್ನು ಕೂಡ ಸೇಮ್ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ ಇದರಲ್ಲಿ. ನಾ ಇದು ಹೆಂಗೆ ಹಚ್ಚೋದು ಅಂತೇಳಿ ನಾನು ತೋರಿಸ್ತೀನಿ. ಇದರಲ್ಲಿ ಮತ್ತೆ ಅದರ ಹಂಗೆ ಒಂದು 10-20 ಇದು ಹಾಕ್ಬಿಟ್ಟು ಸ್ವಲ್ಪ ಡೀಸೆಲ್ ಹಾಕಿ. ಇದು ಬೆಂಕಿ ತುಂಬಾ ಜಾಸ್ತಿ ಬರುತ್ತೆ ಅನ್ಸುತ್ತೆ ಅಲ್ವಾ? ಇದ್ರಲ್ಲಿ ಸಿಕ್ಕಾಬಟ್ಟೆ ಬೆಂಕಿ ಕಡಿಮೆ ಇರುತ್ತೆ ನಮ್ದ್ರಲ್ಲಿ, ನಮ್ದ್ರಲ್ಲಿ ಬರೋ ಟೆಂಪರೇಚರ್ ಸಿಕ್ಕಾಬಟ್ಟೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತಂದ್ರೆ ನಿಮ್ಗೆ ಬೆಂಕಿದು ನಿಮ್ಗೆ ಫೈರ್ ಆಕ್ಸಿಡೆಂಟ್ಸ್ ಆಗಲಿ ಅಂತದ್ದು ಏನಿರಲ್ಲ ನಿಮ್ಗೆ ಇದ್ರಲ್ಲಿ. ಇದು ನೋಡಿ, ಇದನ್ನ ಏನಕ್ಕೆ ಡೀಸೆಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಇದು ಸ್ಲೋ ಬರ್ನರು, ಇನ್ನೆಷ್ಟು ಸ್ಲೋ ಆಗತ್ ಕೊಳುತ್ತೆ ನೋಡಿ ಇದು. ಓಕೆ, ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಹತ್ಕೊಳ್ಳಿ ಅನ್ನೋದಕ್ಕೆ. ಹೌದು ಹೌದು ಸರ್. ಇವಾಗ ಇದು ಹಚ್ಕೊಳ್ತು ಅಲ್ವಾ? ಹಾಂ, ಇದು ಸ್ಲೋ ಹತ್ಕೊತಾ ಇರುತ್ತೆ ಮೇಡಮ್. ಇದು ಸ್ವಲ್ಪ ಹತ್ಕೊಂಡ್ಮೇಲೆ ಯಾವಾಗ ಬೆಂಕಿ ಡೆವಲಪ್ ಆಗುತ್ತೆ ಅವಾಗ ನಾವು ಇದನ್ನು ಸ್ಲೋ ಆಗಿ ನಾವು ಬ್ಲೋರ್ ಆನ್ ಮಾಡ್ಕೊತೀವಿ ಅಂತ. ಓಕೆ, ಇವಾಗ ನೀವಲ್ಲಿ ಅದು ಇದು ಮಾಡ್ತಿದ್ದೀರಾ? ಹಾಂ, ಇದನ್ನು
ಈ ಬ್ಲೋವರ್ನಲ್ಲಿ ನಿಮಗೆ ಕಂಟ್ರೋಲರ್ ಇದೆ, ನಿಮಗೆ ಹೆಂಗೆ 1, 2, 3, 4, 5 ಹೆಂಗೆ ಫ್ಯಾನಲ್ಲಿ ಹೆಂಗೆ ನಾವು ಇದು ಮಾಡ್ತೀವಿ ಅದೇ ಟೈಪ್ ನಿಮಗೆ ಇದಿರುತ್ತೆ, ನಿಮಗೆ ಕಂಟ್ರೋಲರ್. ಇದು ಏನು ಟೆಕ್ನಾಲಜಿ ಏನು ಸರ್ ಇದು? ಮೇಡಮ್ ಇದಕ್ಕೆ ಪೈರೋಲಿಸಿಸ್ ಟೆಕ್ನಾಲಜಿ ಅಂತಾರೆ. ಓಕೆ, ಸೊ ಈ ಟೆಕ್ನಾಲಜಿಲಿ ಹೆಂಗೆ ಅಂತಂದರೆ ಈಗ ಫ್ಯೂಯಲ್ ಇದ್ರ ವುಡ್ಡಲ್ಲಿ ಬಂದ್ಬಿಟ್ಟು ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಫ್ಯೂಯಲ್. ಈಗ ನಿಮಗೆ ಇದರಲ್ಲಿ ನೀವು ಏನೇ ಹೇಳಿದ್ರು ಕೂಡ ಇದರಲ್ಲಿ ವುಡ್ಡಲ್ಲಿ ಬಂದ್ಬಿಟ್ಟು ವುಡ್ ಸುಟ್ಟ ಮೇಲೆ ಹೊಗೆ ಬಂದೇ ಬರುತ್ತೆ. ಹೌದು, ಬಂದಿದ್ದ ಹೊಗೆನ ನಮ್ಮ ಟೆಕ್ನಾಲಜಿಲಿ ಏನು ಮಾಡುತ್ತೆ ಅಂದರೆ ಹೊಗೆನ ಒಳಗಡೆ ತಗೊಳುತ್ತೆ, ಈ ಸ್ಟೌ ಒಳಗಡೆ ತಗೊಳುತ್ತೆ, ಹೋಲ್ಸ್ ಇದೆ, ಸೆಟ್ ಆಫ್ ಹೋಲ್ಸ್ ಇರುತ್ತೆ ಅದರಲ್ಲಿ, ಹೋಲ್ಸ್ ಒಳಗಡೆಯಿಂದ ತಗೊಂಡು ಈ ಗಾಳಿ ಮತ್ತೆ ಹೊಗೆ ಮತ್ತೆ ಕಟ್ಟಿಗೆಲಿರೋ ಫ್ಯೂಲ್ ಮೂರು ಸೇರಿ ಗ್ಯಾಸ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಅದಕ್ಕೋಸ್ಕರ ನಾವು ಹೇಳೋದಕ್ಕೆ ದಿಸ್ ಇಸ್ ವುಡ್ ಗ್ಯಾಸಿಫೈಯರ್ ಸ್ಟೌ. ಓಕೆ, ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಗ್ಯಾಸ್ ಅಂತೇಳಿ. ಓಕೆ, ಇದು ಪ್ರೊಡ್ಯೂಸರ್ ಗ್ಯಾಸ್ ಅಂತೇಳಿ. ಆ ಗ್ಯಾಸ್ ಮೇಲೆ ಈಗ ನೋಡಿದ್ರೆ ನೀವು ಫ್ಲೇಮು ಗ್ಯಾಸ್ ಫ್ಲೇಮ್ ಬಂದಂಗೆ ಬರುತ್ತೆ, ಬಟ್ ನಿಮಗೆ ಗ್ಯಾಸ್ ಸ್ಟೌಲ್ಲಿ ಏನು ಸಿಗುತ್ತೆ ಅದಕ್ಕಿಂತಲೂ ಇದು ತುಂಬ ಹೀಟ್ ಇದು. ಓಕೆ, ಇದರಲ್ಲಿ ಏನಾಗುತ್ತೆ ನಿಮಗೆ ಒನ್ ಅವರ್ನಲ್ಲಿ ನಿಮಗೆ ಗ್ಯಾಸ್ ಸ್ಟೌಲ್ಲಿ ನೀವು ಕಮರ್ಷಿಯಲ್ ಸ್ಟೌಲ್ ಮಾಡಿದರೆ ಇದರಲ್ಲಿ ಬರೀ 40 ನಿಮಿಷದಲ್ಲಿ ಅಡುಗೆ ಆಗುತ್ತೆ. ಓಕೆ, ಸೊ ಅಷ್ಟು ಉಳಿತಾಯ ಕೂಡ ಉಳಿತಾಯ, ಮತ್ತು ಬೇಗನೂ ಆಗುತ್ತೆ, ಫುಲ್ ಕುದಿಯುತ್ತೆ, 100% ನಿಮಗೆ ಬೆಂದು ಹೋಗುತ್ತೆ ನಿಮಗೆ. ಸೊ ಹಂಗಾಗಿ ನಿಮಗೆ ಸೇವಿಂಗ್ ಟೈಮು ಸೇವ್ ಆಗುತ್ತೆ, ಫ್ಯೂಯಲ್ ಸೇವ್ ಆಗುತ್ತೆ, ಆಮೇಲೆ ನಿಮಗೆ ಬೇಗನೂ. ಓಕೆ, ಇನ್ನೊಂದು ನನ್ನ ಕ್ವೆಶನ್ ಏನಂತ ಹೇಳಿದ್ರೆ, ಇವಾಗ ನಾವು ದೊಡ್ಡ ದೊಡ್ಡ ಅಡುಗೆ ಮಾಡೋ ಕಡೆ ಎಲ್ಲ ನೋಡಿದ್ರೆ ಏನು ಸೌದೆ ಒಲೆಯಲ್ಲಿ ತುಂಬ ಹೊಗೆ ಬರ್ತಾ ಇರುತ್ತೆ, ಆ ಥರದ್ದೇನು ಇದರಲ್ಲಿ ಆಗ್ತಿಲ್ಲ? ನಾವು ನೋಡ್ತಾ ಇದ್ದಿರಲಿಲ್ಲ. ಈಗ ಈಗಾಗಲೇ ಎಷ್ಟಾಯ್ತು, 20 ನಿಮಿಷ ಆಯ್ತು ನಾವು ಹಚ್ಚಿ. ಹೌದು, ಎಲ್ಲಿ ನಿಮ್ಗೆ ಎಲ್ಲಾದ್ರೂ ಹೊಗೆ ಕಾಣ್ತಾ ಇದೆ? ರೂಫ್ ಎಲ್ಲ ನೋಡಿದ್ರೆ ನಿಮ್ಗೆ ಇಷ್ಟು ಕ್ಲೀನ್ ಆಗಿ ವೈಟ್ ಆಗಿದೆ, ನಿಮ್ಗೆಲ್ಲ ಒಂದು ಡಾಟ್ ಎಲ್ಲಾದ್ರೂ ಇದ್ರೆ ತೋರಿಸಿ. ಹೌದು, ಅದೇ ನಾನು ಅಲ್ಲಿ ಹಚ್ಚಿದನ್ನ ನೋಡಿದ್ನಲ್ವಾ, ಸೊ ಅದಕ್ಕೆ. ಮತ್ತೆ ಇದು ಇವಾಗ ಉರಿದಿರೋದು ಸೌದೆದು ಬೂದಿ ಎಲ್ಲ, ಹೇಗೆ ಅದನ್ನ ಕ್ಲೀನ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು? ಈಗ ಇದ್ರಲ್ಲಿ ನಿಮ್ಗೆಲ್ಲ ಕಡಿಗೆ ಎಲ್ಲ ಸುಟ್ಟ ಮೇಲೆ ನಿಮ್ಗೆ ಲಾಸ್ಟ್ ಏನ್ ಬೂದಿ ಏನು ಉಳಿಯುತ್ತೆ, ನಿಮ್ಗೆ ಓನ್ಲಿ 2-3% ಮಾತ್ರ ಉಳಿಯುತ್ತೆ ನಿಮ್ಗೆ. ಓಕೆ, ಅಂದ್ರೆ 97-98% ನಿಮ್ಗೆ ಇರೋ ವುಡ್ಡು ಫುಲ್ ಎಲ್ಲ ಬರ್ನ್ ಆಗ್ಬಿಟ್ಟು ಬರ್ನ್ ಆಗುತ್ತೆ. ಓಕೆ, ಸೊ ಹಂಗಾಗ್ಬಿಟ್ಟು ನಿಮ್ಗೆ ಇದರಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಅಡಿಗೆ ಮಾಡಿದ್ರು ನೀವೊಂದು ಚಿಕ್ಕದೊಂದು ಟ್ರೇ ಕೊಟ್ಟಿದ್ದೀವಿ ಕೆಳಗಡೆ. ಕೆಳಗಡೆ ಹಾ, ಇಲ್ಲಿ ನೋಡಿ ಇದರಲ್ಲಿ ಈಗ ತೋರಿಸ್ತೀನಿ. ಈಗ ಎಷ್ಟೊತ್ತಿಂದ 20 ನಿಮಿಷ ಆಯ್ತಲ್ಲ, ಏನಾದರೂ ಕಾಣ್ತಾ ಇದ್ದೀವಿ? ಓ, ಇಷ್ಟೇ ಬಿದ್ದಿರೋದಾ? ಏನು ಇಲ್ಲ ಇದರಲ್ಲಿ. ಸೊ ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿದ್ರು ಇದರಲ್ಲಿ ಒಂದು ಅರ್ಧ ತುಂಬಲ್ಲ ನಿಮಗೆ. ಸೊ ನಿಮಗೆ ಎಲ್ಲ ಫ್ಯೂಯಲ್ ಆಗಿ ನಿಮಗೆ ಕಟ್ಟಿಗೆ ಸುಟ್ಟು ಇಡ್ಲಿ ಆಗ್ಬಿಟ್ಟು ಇಡ್ಲಿ ಸುಟ್ಟು ಬೂದಿ ಆಗಿ ಬೂದಿನೂ ಸುಟ್ಟು ಹೋಗುತ್ತೆ ನಿಮಗೆ. ಹಾರ್ಡ್ಲಿ ಒಂದು 2-3% ಮಾತ್ರ ಬೂದಿ ಸಿಗುತ್ತೆ. ಓಕೆ, ಈಗ ನಾವು ನೋಡ್ತಿದ್ದಂಗೆ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಅಡುಗೆ ಮಾಡಿದ್ರೆ ತುಂಬ ಬೂದಿ ತುಂಬ ಸೌದೆ ಕಟ್ಟಿಗೆಗಳಾಗ್ತಾರೆ ಎಲ್ಲ. ಸೊ ಇದು ಕಂಪ್ಲೀಟ್ ಆಗಿ 98% ಪೂರ್ತಿ ಏನು ನಾವು ಸೌದೆ ಹಾಕಿರ್ತೀವಿ ಅದೆಲ್ಲ ಉರಿದೋಗುತ್ತೆ, ಬೂದಿ ಕೂಡ ನಮಗೆ ಅಷ್ಟು ಸಿಗಲ್ಲ. ಒಳ್ಳೆ ಟೆಕ್ನಾಲಜಿ, ಒಳ್ಳೆ ಸೌದೆ ಒಲೆಗಳು, ಮಾಡ್ರನ್ ಸೌದೆ ಒಲೆಗಳು ನೋಡ್ತಿದ್ದೀರಲ್ವಾ, ಎಷ್ಟು ನೀಟಾಗಿ ಅದನ್ನು ಹಚ್ಚಿಸಿದ್ರು, ಹೇಗದು ಉರಿತಿದೆ, ಮತ್ತೆ ಕಂಟ್ರೋಲರ್ ಹೇಗಿದೆ ಅಂತೆಲ್ಲ. ನಿಮ್ಗಿದೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಸರ್. ಇವಾಗ ಇದನ್ನೆಲ್ಲ ನೋಡಿದ್ವಿ, ನಮಗೆ ಇದೆಲ್ಲ ಕ್ಲಿಯರ್ ಆಯಿತು ಹೇಗೆ ಅಂತ ಹೇಳಿ. ಈಗ ಇದಕ್ಕೆ ವ್ಯಾರಂಟಿ ಏನಿರುತ್ತೆ ಮೇಡಮ್? ಇದಕ್ಕೆ ನಮ್ದೇನು ಕ್ಯಾಸ್ಟರ್ನಿಗೆ ಬಂದ್ಬಿಟ್ಟು ಅದು ಲೈಫ್ ಅನ್ನೋದೇನು ಇರಲ್ಲ. ಅದಕ್ಕೆ ನಾವು 8-10 ವರ್ಷ ನೀವು ಹೆಂಗೆ ಮಾಡ್ಕೊಂಡ್ರು ಅದೇನು ನಿಮಗೆ ಏನೂ ಆಗಲ್ಲ. ನಿಮಗೆ ಒನ್ಲಿ ಥಿಂಗ್ ಇಸ್, ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಬೆಂಕಿ ಇರಬೇಕಾದ್ರೆ, ಈಗ ಬೆಂಕಿ ಬೇಕಾದಷ್ಟಿದೆ, ಬೆಂಕಿ ಆರಿಸೋದಕ್ಕೆ ಅಂತೇಳಿ ನೀವು ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಂಥದ್ದೆಲ್ಲ ಮಾಡಬಾರ್ದು. ಅವಾಗೇನಾಗುತ್ತೆ, ಆ ಟೆಂಪ್ರೇಚರ್ 1400 ಡಿಗ್ರಿ ಟೆಂಪ್ರೇಚರ್ ಇರಬೇಕಾದ್ರೆ ನೀವು ನೀರು ಹಾಕಿದರೆ ಯಾವುದೇ ವಸ್ತು ಆದರೂ ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ಅದು ನೀವು ಅವಾಯ್ಡ್ ಮಾಡಿದರೆ ಇದ್ರ ಲೈಫ್ ಬಂದು ಅದ್ರ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇನ್ನೂ ಒಂದು, ಇದು ಗ್ಯಾಸ್ ನಮ್ಮದು ಬ್ಲೋವರ್ ಏನಿದೆ, ಬ್ಲೋವರ್ದು ಇದು ಇದೆಲ್ಲ ಆದಮೇಲೆ 1400 ಡಿಗ್ರಿ ಟೆಂಪ್ರೇಚರ್ ಇರಬೇಕಾದ್ರೆ ಇದನ್ನು ಒಂದ್ಸರಿ ಆಫ್ ಮಾಡಿ ಅದರಲ್ಲೇ ಬಿಟ್ಬಿಟ್ರೆ ಆ ಟೆಂಪ್ರೇಚರ್ ವಾಪಸ್ ಬರುತ್ತೆ ಅದಕ್ಕೆ. ಸೊ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ, ಇದನ್ನು ಫಸ್ಟ್ ಹೊರಗಡೆ ತೆಗೆದಿಟ್ಟು ಆಮೇಲೆ ನೀವು ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಸೊ ಇದು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಅದ್ರ ಪಾಡಿಗೆ ಅದು ಉರಿದ್ಬಿಟ್ಟು ತಣ್ಣಗಾಗಿ ಬೂದಿ ಆಗೋಗುತ್ತೆ. ನಿಮಗೆ ಇದು ಸೇಫ್ ಇರುತ್ತೆ, ನಿಮಗೆ ಬ್ಲೋವರು ಸೇಫು, ಇದನ್ನು ಸೇಫು. ಸೊ ನೀವು ಎಷ್ಟು ಚೆನ್ನಾಗಿ ಇದನ್ನು ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ಸರ್ವಿಸ್. ಓಕೆ, ನಾವು ಕರೆಕ್ಟ್ ರೂಲ್ಸಲ್ಲಿ ಇದನ್ನು ನಾವು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ವರ್ಷ ಕಣ್ಣು ಮುಚ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿಯ ವ್ಯಾರಂಟಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸರ್ವಿಸ್, ಅಕಸ್ಮಾತ್ ನಾವು ಗೊತ್ತಿಲ್ಲದೆ ಏನೋ ಇದನ್ನು ಅಲ್ಲೇ ಬಿಟ್ಬಿಟ್ವಿ, ಮರೆತುಬಿಟ್ಟು ಇವಾಗ ಅದು ಹಾಳಾಯಿತು, ಸರ್ವಿಸ್ ಯಾವ ಥರ ಇರುತ್ತೆ? ಸರ್ವಿಸ್ ಅಂತೇನಿಲ್ಲ ಮೇಡಮ್, ನಮ್ಗೆ ಇದರಲ್ಲಿ ಸಿಗುತ್ತೆ, ನಮ್ಮ ಹತ್ರ ಇದ್ರಲ್ಲಿ ಮೇಂಟೆನೆನ್ಸ್ ಅಂತ ಏನು ಬರಲ್ಲ. ಒಲೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್. ಇದ್ರಲ್ಲಿ ಬ್ಲೋವರ್ದು ನಿಮ್ಗೆ ಏನಾದ್ರು ಬೈ ಹ್ಯೂಮನ್ ಎರರ್ ಏನಾದ್ರು ಆಗ್ಬೋದು, ನಿಮ್ಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆದ್ರೂ ಆಗ್ಬೋದು, ಅಥವಾ ನಿಮ್ಗೆ ಈ ಒಂದ್ಸರಿ ಸರ್ಜಲ್ ಆಗತ್ತಲ್ಲ ಆ ಟೈಮ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಆಗಿರ್ಬೋದು, ಅಥವಾ ನೀವು
ಒಲೆಗೆ ವೈರ್ ತಗಲ್ಸಿಟ್ಟಿರ್ತೀರಾ, ಆ ಟೈಮ್ನಲ್ಲಿ ಆ ಹೀಟಿಂಗ್ ಟೆಂಪರೇಚರ್ ಇದಾಗಿದ್ರೆ ನಿಮಗೆ ಅದು ಶಾರ್ಟ್ ಆಗ್ಬೋದು. ಅಥವಾ ನೀವು ಅದನ್ನ ನೀವು ಹೇಳ್ದಂಗೆ ಅದು ಬ್ಲೋರ್ ಅದರಲ್ಲೇ ಬಿಟ್ಟು ಸ್ವಿಚ್ ಆಫ್ ಮಾಡಿಟ್ಟಾಗ ಅದು ಬಂದು ನಿಮಗೆ ಫ್ಯಾನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟು ಮಾತ್ರ ಇರುತ್ತೆ, ಅದನ್ನ ನಾವು ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನಾವು ನೋಡ್ಕೊಂಡ್ರೆ ಅದು ಯಾವುದೇ ರೀತಿಯಾದ ನಿಮಗೆ ವಾರಂಟಿನು ಬೇಕಾಗಲ್ಲ ಅಥವಾ ನಿಮ್ಗೇನು ಸರ್ವಿಸ್ ಇದು ನಮಗೆ ಸಪ್ರೇಟ್ ಕೂಡ ಸಿಗುತ್ತೆ. ಹೌದು ಹೌದು, ಓಕೆ ಸಿಗುತ್ತೆ. ನೋಡಿದ್ರಿ ಅಲ್ವಾ ಇಷ್ಟೊತ್ತು ಈ ವಿಡಿಯೋನ, ಇದೆಲ್ಲ ನಿಮ್ಗೆ ನಾನೇನೇನು ಕ್ವಶನ್ ನಾನು ಕೇಳಿದ್ದೀನಿ ಅದೆಲ್ಲ ನಿಮ್ಮ ಮೈಂಡಲ್ಲೂ ಇತ್ತು ಅಂತ ಅನ್ಸುತ್ತೆ. ಅದು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೂಡ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಂದೊಳ್ಳೆ ಟೆಕ್ನಾಲಜಿನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದ. ಈ ಸ್ಟೌವ್ನ ನೋಡ್ತಿದ್ರೆ ನನಗೂ ಕೂಡ ಇದನ್ನು ಬಳಸಬೇಕು ಅಂತ ಅನಿಸ್ತಿದೆ. ಸೊ ಹಾಗಾಗಿ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ಸ್ಟೌವ್ನ ಬಳಕೆ ಮಾಡಿ ನಾನು ನಿಮಗೆಲ್ಲ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ವಾಚ್ ಮಾಡ್ತಾ ಇರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಈ ಸ್ಟೌವ್ನ ಬಳಸಿ ನಾನು ನಿಮಗೆಲ್ಲ ಒಂದು ಹೊಸ ರೆಸಿಪಿನ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ ಇಷ್ಟೊತ್ತು ಈ ವಿಡಿಯೋನ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಏನಾದರೂ ಈ ಥರ ಆರ್ಡರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ, ಹಾಗೆ ಅವರ ಆಫೀಸ್ ಅಡ್ರೆಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.